ಹಲೋ ಧನರಾಜ್, ಎಷ್ಟೋ ದಿನಗಳಿಂದ ಭೇಟಿ ನೀಲಲ್ಲ, ಎಲ್ಲ ಚೆನ್ನಾಗಿದೆ ತಾನೆ? ಮತ್ತೇನು ಸಮಾಚಾರ? ಯಾಕೋ ನೀನು ಇಷ್ಟೊಂದು ಮೌನವಾಗಿದ್ದೆ? ಏನು ಮಾಡುದು ಸತೀಶ್, ನೀನು ತಿಳಿಯಲಿಕ್ಕಿಂತ ಸಿಟಿಗೆ ಬಂದಿ. ನಾನು ಎಲ್ಲೇ ಧರ್ಮರಾಜನ ಮೇಲಿನ ಮ್ಯಾನೇಜರನಾದ. ಹಾ, ಈ ಬಳೆಗಳಲ್ಲಿ ನೆನಪಾದ್ರೆ ನಿಮಗೆ ಹೇಗೆ ಬಂತು? ಬಳೆಗಳಲ್ಲಿ ನೀ ಗೆಳೆಯರೆಂದರೆ ನಿನ್ನ ಪ್ರೆಸೆಂಟ್ ಕಡಿಮೆಯಾದರೆ? ರಾಜ್ ಏನು ಹೇಳ್ತೀರಿ? ಆ ರೀತಿ ನಾನು ಮುಟ್ಟಳ್ತನ ಕೆಲಸ ಆದರೂ ಏನು ಮಾಡಿದಂತೆ ನೀ ಹೇಳ್ತಲ್ಲ. ಕಲಿಯುವ ಅಬ್ಬರದಲ್ಲಿ ಈ ಗೆಳೆಯನ್ನು ಮರೆತು ಬಿಟ್ಟಿಯ? ನಿನ್ನನ್ನು ಎಂದೂ ಮರೆಯುವುದಿಲ್ಲ. ಐ ಆಮ್ ಸಾರಿ ಫ್ರೆಂಡ್. ಸತೀಶ್, ಒಳ್ಳೆ ಶ್ರೀಮಂತರದ ಮನೆತನದಿಂದ ಸುಂದರವಾದ ಹತ್ತಿಯನ್ನು ಹೊಡೆದುಕೊಂಡು ಮದುವೆ ಮಾಡಿಕೊಂಡು ಬಂದಿದೆಯಂತೆ. ಓಹೋ, ಐ ಆಮ್ ಸಾರಿ ಫ್ರೆಂಡ್. ಅದಕ್ಕೆ ನಿಮಗೆ ಕೋಪ ತಾನೆ? ಏನು ಮಾಡುವುದು ಗೆಳೆಯ, ಅವಳ ಪ್ರೀತಿ ಎಂಬ ಅರ್ಥದಲ್ಲಿ ನನ್ನ ಮದುವೆನೇ ಆಯ್ತು, ಅಷ್ಟೇ ತಾನೆ? ನೀನು ಮಾಡಿದ ತಪ್ಪಿಗೆ ನಿನ್ನ ಜೊತೆ ಮಾತನಾಡಬಾರದು. ನನ್ನ ತಪ್ಪಿಗೆ ನಾನು ಸಿದ್ಧ. ನೀನು ಯಾವ ಪಾರ್ಟಿ ಬೇಕು ಕೇಳು, ಕೊಡಿಸಲಿಕ್ಕೆ ಸಿದ್ಧ. ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಏನಾದರೂ ಆಗಲೇಬೇಕಲ್ಲ. ಧನರಾಜ್, ನನ್ನ ನಿನ್ನ ಸ್ನೇಹ ಎಂಬ ಅದು ಯಾವ ಮಾತು? ಸತೀಶ್, ಅದೇ ನಿಮ್ಮ ಅಣ್ಣ ರಮೇಶ ಏನಾದರೂ ನನ್ನ ಮೇಲೆ ತಪ್ಪು ತಿಳಿಬಾರನ್ನುವುದೇ ಒಂದು ಮಾತು. ಅಷ್ಟೇ ತಾನೆ, ಅವರೆಲ್ಲರೂ ತೋಟಕ್ಕೆ ಹೋಗಿದ್ದಾರೆ, ಈಗ ಮನೆಯಲ್ಲಿ ಇರುವಳು ನನ್ನ ಹೆಂಡತಿ ಮಾತ್ರ. ನಡೆ ಹೋಗೋಣ. ಓಕೆ ನಡೆ. ಅವರು ಯಾರು ಗೊತ್ತಲ್ಲೇ ಇಲ್ವಲ್ಲ? ಪಾಪ, ಅವಳಿಗೇನು ಗೊತ್ತಾಗಬೇಕು ನೀನು ಹೇಳುತ್ತಿದ್ದರೆ? ಕವಿತಾ, ಇವರು ನನ್ನ ಬಾಲ್ಯದ ಸ್ನೇಹಿತ ಫ್ರೆಂಡ್, ಮಿಲ್ ಮ್ಯಾನೇಜರ್ ಅಂತ ಧನರಾಜ್. ಅವರು ಅಗರ್ಭ ಶ್ರೀಮಂತ. ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಹಾ ಸತೀಶ್, ಒಳ್ಳೆ ಮನೆ. ಸತೀಶ್, ನೀನು ನನ್ನ ಗೆಳೆಯನಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಒಳ್ಳೆ ಮನೆತನದಿಂದ ಸುಂದರವಾದ ರಾಷ್ಟ್ರ ಪಕ್ಷಿಯನ್ನೇ ಹೊಡೆದುಕೊಂಡು ಬಂದಿದೆಯಾ? ಇರಲಿ ಬಿಡಿ, ಬರೇ ಮಾತಿನಲ್ಲೇ ಮುಗಿಸಿರೋ ಅಥವಾ ಏನಾದರೂ ಸ್ವೀಟ್? ಅಷ್ಟು ತಾನೆ, ಈಗಲೇ ತರುತ್ತೇನೆ. ನಿಮ್ಮ ಬಾಳು ಕೂಡ ಅಷ್ಟು ರುಚಿಯಾಗಿ ಸಾಗಲಿ. ನಿಮಗೆ ತುಂಬಾ ಸಂತೋಷ. ಹಾ ಸತೀಶ್, ನನಗೀಗ ಅರ್ಜೆಂಟ್ ಬೆಂಗಳೂರಿಗೆ, ನಾನು ಬರಲ್ಲ. ಓಕೆ ಗೆಳೆಯ, ಬಾಯ್, ಮತ್ತೆ ಭೇಟಿಯಾಗೋಣ. ಇದೇ ಸಂತೋಷಮಯ ಒಂದು ಹಾಡಾದರೂ ಹಾಡು ಬಾ ಕವಿತಾ. ಆಯ್ತು ರೀ, ನಿಮ್ಮಿಷ್ಟು ಬಂತೆ. ಜೀವ ಸಂತೋಷ.
La 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 la